ಹೌದು, ನೀವು ಚರ್ಚ್ಗೆ ಹೋಗ್ತಿರಬಹುದು, ಪ್ರತಿ ಭಾನುವಾರ ಕೂಡ ಹೋಗ್ತಿರಬಹುದು, ಆದರೆ ನೀವು ಹೋಗುವುದು ದೇವರನ್ನು ಮೆಚ್ಚಿಸುವುದಕ್ಕ ಅಥವಾ ಜನರನ್ನು ಮೆಚ್ಚಿಸುವುದಕ್ಕ? ಏಕೆಂದರೆ ದೇವರ ಮೇಲಿನ ಭಯ ಭಕ್ತಿಗಿಂತ ನಿಮ್ಮ ದೇಹದ ಮೇಲಿನ ಶೃಂಗಾರವೇ ಹೇರಳವಾಗಿರುತ್ತದೆ. ದೇಹದ ಮೇಲಿನ ಪರ್ಫ್ಯೂಮ್, ಕಡಕ್ಕಾಗಿ ಏರನ್ ಮಾಡಿರೋ ಡ್ರೆಸ್, ತುಟಿಗಳಿಗೆ ನಯವಾಗಿ ಬೆಳೆದ ಲಿಪ್ಸ್ಟಿಕ್, ಕೋಮಲವಾಗಿ ಬಾಚಿದ ಹೇರ್ ಸ್ಟೈಲ್, ಮುಖದ ಮೇಲಿನ ಕಾಸ್ಟ್ಲಿ ಕ್ರೀಮ್, ಕೇವಲ ಇವುಗಳೇ ನಿಮ್ಮಲ್ಲಿ ಒಬ್ಬರಿಗೊಬ್ಬರನ್ನು ಆಕರ್ಷಿಸುತ್ತವೆ ಹೊರತು ದೇವರನ್ನಲ್ಲ. ಅಲ್ಲಿ ದೇವರೇನು ನಿನ್ನ ಪರ್ಫ್ಯೂಮ್ನ ಪರಿಮಳ ನೋಡಲ್ಲ, ಐರನ್ ಮಾಡಿರೋ ಕಡಕ್ ಡ್ರೆಸ್ ನೋಡಲ್ಲ, ನಯವಾಗಿ ಬೆಳೆದ ತುಟಿಗಳ ಲಿಪ್ಸ್ಟಿಕ್ ನೋಡಲ್ಲ, ಮುಖದ ಮೇಲಿನ ಕಾಸ್ಟ್ಲಿ ಕ್ರೀಮು ನೋಡಲ್ಲ. ಆದರೆ ದೇವರು ನೋಡೋದು ಹುಟ್ಟಿದ ಜಜ್ಜಿದ ತಗ್ಗಿದ ಮಗುವಿನಂತಹ ಮನಸ್ಸನ್ನ. ಅದು ನಿಮ್ಮ ಹತ್ರ ಇದೆಯಾ? ನೀವು ಮಾಡುವ ಜೋರಾದ ಉದ್ದವಾದ ಒಳ್ಳೊಳ್ಳೆ ಶಬ್ದಗಳನ್ನು ಉಪಯೋಗಿಸಿ ಮಾಡುವ ಪ್ರಾರ್ಥನೆ ಆರಾಧನೆಗಳು ನಿನ್ನ ಜೊತೆ ಕುಳಿತ ನೆರೆಯವನನ್ನು ಮೆಚ್ಚಿಸಲಿಕ್ಕೆ ಹೊರತು ದೇವರನ್ನಲ್ಲ. ದೇವರ ವಾಕ್ಯ ಹೇಳುತ್ತದೆ, ಈ ಜನರು ಬಾಯಿ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ನಿಮ್ಮೆಲ್ಲ ಪ್ರಾರ್ಥನೆ ಆರಾಧನೆಗಳು ಕೇವಲ ಬಾಯಿಂದ ಬಣ್ಣ ಬೆಳೆದ ತುಟಿಗಳಿಂದಲೇ ಹೊರಬರುತ್ತವೆ ಹೊರತು ಕುಗ್ಗಿದ ಜಜ್ಜಿದ ತಗ್ಗಿದ ಹೃದಯದಿಂದಲ್ಲ. ಬಣ್ಣ ಬಣ್ಣದ ಪ್ರಾರ್ಥನೆ ಆರಾಧನೆ ಹಾಡುಗಳಿಂದ ಒಬ್ಬರಿಗೊಬ್ಬರನ್ನು ಮೆಚ್ಚಿಸುವವರೇ ಹೊರತು ದೇವರನ್ನು ಮೆಚ್ಚಿಸುವವರಲ್ಲ. ಇವೆಲ್ಲವುಗಳು ಚರ್ಚ್ಗಳಲ್ಲಿ ಆಗುವುದಾದರೆ ಇನ್ನು ಕೆಲವು ಮನೆಗಳಲ್ಲಿ ಮದುವೆಯಾದವನು ತನ್ನ ಹೆಂಡತಿಯನ್ನು ಹೇಗೆ ಮೆಚ್ಚಿಸಲಿ, ಏನೇನು ತಂದುಕೊಡಲಿ, ಎಲ್ಲಿಗೆ ಕರ್ಕೊಂಡು ಹೋಗಲಿ ಅಂತ ಪ್ರಪಂಚದ ಕಾರ್ಯಗಳನ್ನೇ ಕುರಿತು ಯೋಚಿಸುತ್ತಾನೆ. ಹಾಗೆ ಮದುವೆಯಾದವಳು ಕೂಡ ತನ್ನ ಗಂಡನನ್ನು ಹೇಗೆ ಮೆಚ್ಚಿಸಲಿ ಅಂದುಕೊಂಡು ಪ್ರಪಂಚದ ಕಾರ್ಯಗಳನ್ನೇ ಕುರಿತು ಚಿಂತಿಸುತ್ತಾಳೆ. ಹೀಗೆಯೇ ಎಲ್ಲರೂ ಎಲ್ಲ ಕಡೆ ಒಬ್ಬರಿಗೊಬ್ಬರನ್ನು ಮೆಚ್ಚಿಸುವುದಕ್ಕಾಗಿಯೇ ತವಕ ಪಡುತ್ತಿದ್ದಾರೆ. ಅದಕ್ಕಾಗಿಯೇ ದೇವರ ವಾಕ್ಯ ಹೇಳುತ್ತದೆ, ಎಲ್ಲರೂ ಸ್ವ ಕಾರ್ಯಗಳಲ್ಲಿ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಯಾರು ಮನಸ್ಸಿಡುವುದಿಲ್ಲ, ದೇವರ ಕಾರ್ಯಗಳ ಮೇಲೆ ಯಾರು ಮನಸ್ಸಿಡುವುದಿಲ್ಲ ಎಂಬುದಾಗಿ. ಹಾಗಾದರೆ ಇವತ್ತು ಎಂತಹ ಕಾರ್ಯಗಳನ್ನು ಮಾಡಿ ಯಾರನ್ನು ಮೆಚ್ಚಿಸಬೇಕೆಂದಿರುವಿರಿ? ಆತ್ಮಿಕ ಕಾರ್ಯಗಳನ್ನು ಮಾಡಿ ದೇವರನ್ನು ಮೆಚ್ಚಿಸುವಿರೋ ಅಥವಾ ಲೋಕದ ಕಾರ್ಯಗಳನ್ನು ಮಾಡಿ ಲೋಕದ ಜನರನ್ನು ಮೆಚ್ಚಿಸುವಿರೋ? ಆದರೆ ಜ್ಞಾಪಕವಿರಲಿ, ಲೋಕದ ಕಾರ್ಯಗಳು ಗತಿಸಿ ಹೋಗುತ್ತವೆ, ಆದರೆ ದೇವರ ಕಾರ್ಯಗಳು ಎಂದಿಗೂ ಅಳಿಯವು. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು. ಹಾಗಾದರೆ ಲೋಕದ ಕಾರ್ಯಗಳನ್ನು ನೆರವೇರಿಸಿ ಲೋಕದ ಜೊತೆ ಗತಿಸಿ ಹೋಗುವಿರಾ, ಅಥವಾ ದೇವರ ಕಾರ್ಯಗಳನ್ನು ಮಾಡಿ ದೇವರೊಂದಿಗೆ ಎಂದೆಂದಿಗೂ ಜೀವಿಸುವಿರಾ? ಯಾರನ್ನು ಮೆಚ್ಚಿಸಿ ಯಾರ ಬಳಿಗೆ ಹೋಗಬೇಕೆಂದಿರುವಿರಿ? ತೀರ್ಮಾನ ನಿಮ್ಮದು.